ಪಟಾಕಿ ಸಿಡಿತದಿಂದ ಬೆಂಗಳೂರು ನಗರದಲ್ಲಿ ಒಂಬತ್ತು ಮಂದಿಯ ಕಣ್ಣುಗಳಿಗೆ ಹಾನಿ ಗಾಯಗೊಂಡವರಲ್ಲಿ ಬಹುತೇಕರು ಹದಿನೆಂಟು ವರ್ಷದ ಒಳಗಿನವರು ಪಟಾಕಿ ಸಿಡಿಸುತ್ತಿರುವುದನ್ನು ನೋಡುತ್ತಿದ್ದವರಿಗೂ ಗಾಯ ಕಿಡಿಯೊಂದು ತಗುಲಿ ಎಂಟು ವರ್ಷದ ಬಾಲಕನೊಬ್ಬನ ಕಣ್ಣಿಗೆ ಗಂಭೀರ ಗಾಯ ದೃಷ್ಟಿ ಕಳೆದುಕೊಳ್ಳುವ ಆತಂಕವಿದೆ ಎಂದ ಶಂಕರ್ ಕಣ್ಣಿನ ಆಸ್ಪತ್ರೆಯ ವೈದ್ಯರು ಚನ್ನಪಟ್ಟಣ ವಿಧಾನಸಭೆ ಉಪಚುನಾವಣೆಯಲ್ಲಿ ಜನರನ್ನು ಭಾವನಾತ್ಮಕವಾಗಿ ಸೆಳೆಯುವ ಪ್ರಯತ್ನ ಅಭ್ಯರ್ಥಿಗಳ ಕಣ್ಣೀರು ಹಾಗೂ ಬಿಸಿ ಮಾತುಗಳು ಚುನಾವಣಾ ಅಖಾಡವನ್ನು ರಂಗೇರಿಸಿದೆ ದಳಪತಿಗಳು ಸೋಲಿನ ಸಿಂಪತಿಯನ್ನು ಈ ಚುನಾವಣೆಯಲ್ಲಿ ಭಾವನಾತ್ಮಕವಾಗಿ ಬಳಸಿಕೊಂಡು ಮತದಾರರ ಮನಗಿಲ್ಲುವ ಪ್ರಯತ್ನದಲ್ಲಿದ್ದಾರೆ ದೀಪಾವಳಿ ಹಬ್ಬದೊಂದು ಬೆಳಕಿಗೆ ಬಂದ ಅಮಾನವೀಯ ಘಟನೆ ಮನೆ ಮುಂದೆ ಪಟಾಕಿ ಹಚ್ಚಬೇಡಿ ಎಂದಿದ್ದಕ್ಕೆ ಶುರುವಾದ ಗಲಾಟೆ ಹಬ್ಬದೊಂದು ನಡೆದ ಗಲಾಟೆಯಲ್ಲಿ ಓರ್ವ ಸಾವು ಇಬ್ಬರು ಗಂಭೀರ ರಾಯಚೂರು ನಗರದ ರಾಗಿಮಾನಗಡ್ಡ ಬಡಾವಣೆಯಲ್ಲಿ ಈ ದುರ್ಘಟನೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಮೆಗಾ ಹರಾಜಿಗೆ ಮುನ್ನ ಕೋಲ್ಕತ್ತಾ ನೈಟ್ ರೈಡರ್ಸ್ ತನ್ನ ಆಟಗಾರರ ಪಟ್ಟಿಯನ್ನು ಪ್ರಕಟಿಸಿದೆ ರಿಂಕು ಸಿಂಗ್ ಅವರನ್ನು ಹದಿಮೂರು ಕೋಟಿ ರೂಪಾಯಿಗಳಿಗೆ ಉಳಿಸಿಕೊಳ್ಳುವ ಮೂಲಕ ಕೆಕೆಆರ್ ಆಶ್ಚರ್ಯಕರ ನಿರ್ಧಾರ ತೆಗೆದುಕೊಂಡಿದೆ ಶ್ರೇಯಸ್ ಅಯ್ಯರ್ ಅವರನ್ನು ಬಿಡುಗಡೆ ಮಾಡಿದ್ದು ಸುನೀಲ್ ನರಾಯಣ್ ಆಂಡ್ರೆ ರೆಜೆಲ್ ಮತ್ತು ವರುಣ್ ಚಕ್ರವರ್ತಿಯವರನ್ನು ಉಳಿಸಿಕೊಂಡಿದೆ ಸೈಲೆಂಟ್ ಆಗಿ ವಿವಾಹವಾದ ಲವ್ ಮಾಕ್ಟೆಲ್ ಟೂ ಬೆಡಗಿ ಅಕ್ಟೋಬರ್ ಇಪ್ಪತ್ತಾರರಂದು ಈ ವಿವಾಹ ನೆರವೇರಿದೆ ಫೋಟೋಗಳನ್ನು ತಡವಾಗಿ ಹಂಚಿಕೊಂಡ ರಾಚೆಲ್ ಲವ್ ಮಾಕ್ಟೆಲ್ ಟೂ ಚಿತ್ರದಲ್ಲಿ ಸಿಹಿ ಹೆಸರಿನ ಪಾತ್ರ ಮಾಡಿ ಗಮನ ಸೆಳೆದಿದ್ದ ರಾಚೆಲ್ ಡೇವಿಡ್